ಅಟ್ಟ ಮೇಲೆ ಒಲೆ ಉರಿತು ಅನ್ನೋದು ಗಾದೆ ಈ ಗಾದೆ ನಮ್ಮನ್ನು ಆಳುವ ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ಚೆನ್ನಾಗಿ ಅನ್ವಯ ಆಗುತ್ತೆ ಬೆಂಕಿ ಬಿದ್ದು ದುರಂತ ಸಂಭವಿಸಿದ ಮೇಲೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ ಹಾಗಿದ್ರೆ ಏನು ಮಾಡಿದ್ರು ಬನ್ನಿ ನೋಡೋಣ ನಗರದ ಬಾರ್ ಪಬ್ ರೆಸ್ಟೋರೆಂಟ್ ಗಳಲ್ಲಿ ಸೇಫ್ಟಿ ಚೆಕ್ ಅಧಿಕಾರಿಗಳ ಪರಿಶೀಲನೆ ವೇಳೆ ರೂಲ್ಸ್ ಬ್ರೇಕ್ ಪತ್ತೆ कोरमंगला रेस्टोरेंट नल्ली नडेदा अग्नि दुरंता अधिकारीगळन्ना एच्चरिसिदे नगरदा होटल पब रेस्टोरेंट गळल्ली अग्निशामक अधिकारीगळु गुरुवार मत्तु शुक्रवार परिशीलने माडिदारे अधिकारीगळ तपासणे वेळे पब होटल रेस्टोरेंट गळ कळ्ळाट बेळकिगे बंदिदे अनुमति इल्लदे वाणिज्य कट्टडगळल्ली रूफ टॉप नल्ली रेस्टोरेंट नडेस्ता इरोदु गोत्तागिदे 60 रेस्टोरेंट गळल्ली मायवागिदे रूल्स 90 ದಿನದ ಗಡುವು ನಿಯಮ ಜಾರಿ ಆಗದಿದ್ರೆ ಕರೆಂಟ್ ಕಟ್ ಬೆಂಗಳೂರಲ್ಲಿ ಸುಮಾರು 60 ರೆಸ್ಟೋರೆಂಟ್ ಗಳಲ್ಲಿ ಯಾವುದೇ ರೂಲ್ಸ್ ಫಾಲೋ ಮಾಡ್ತಿಲ್ಲ ಅನ್ನೋದು ಬಯಲಾಗಿದೆ ಕೋರ್ಮಂಗಲ ಇಂದಿರಾ ನಗರ ಚರ್ಚ್ ಸ್ಟ್ರೀಟ್ ಸೇರಿದಂತೆ ಹಲವು ಕಡೆ ಅಗ್ನಿ ಸುರಕ್ಷತಾ ನಿಯಮಗಳನ್ನು ಫಾಲೋ ಮಾಡಿಲ್ಲ ಈ ಬಗ್ಗೆ ಅಗ್ನಿಶಾಮಕ ಇಲಾಖೆ ಬಿಬಿಎಂಪಿ ಗೆ ವರದಿ ನೀಡಲು ನಿರ್ಧರಿಸಿದೆ ಸುರಕ್ಷತಾ ಕ್ರಮ ಕೈಗೊಳ್ಳಲು 90 ದಿನಗಳ ಗಡುವು ಕೊಡಲು ಅವಕಾಶವಿದ್ದು ಸುರಕ್ಷತಾ ಕ್ರಮ ಕೈಗೊಳ್ಳದಿದ್ದರೆ ಪವರ್ ಕಟ್ ಗೆ ಬೆಸ್ಕಾಂ ಗೆ ಶಿಫಾರಸು ಮಾಡಲು ನಿರ್ಧಾರ ಮಾಡಲಾಗಿದೆ 60 ಅಂತ ಕೇಸ್ಗಳನ್ನು ಪತ್ತೆ ಮಾಡಿದ್ದಾರೆ ವಿಸ್ತಾರವಾಗಿ ವರದಿ ಮಾಡಿ ವರದಿಯನ್ನು ತಯಾರು ಮಾಡಿ ಬಿಬಿಎಂಪಿ ಅಧಿಕಾರಿಯವರಿಗೆ ಅವರು ವಹಿಸುತ್ತಾರೆ 90 ದಿನಗಳಿಗೆ ಅವರು ಅದನ್ನು ಸರಿ ಮಾಡಲಿಲ್ಲ ಅಂದ್ರೆ ಆಗ ನಾವು ನಮಗೆ ಬಿ ಬೆಸ್ಕಾಂ ಗೆ ಬೆಸ್ಕಾಂ ಗೆ ವರದಿ ಕೊಡಕ್ಕೆ ನಮ್ಮಲ್ಲಿ ಕೆಲಸ ನಾವು ಮಾಡಬೇಕಾಗುತ್ತದೆ ಮತ್ತೊಂದು ಕಡೆಯಲ್ಲಿ ಬಿಬಿಎಂಪಿ ಕೂಡ ಅಗ್ನಿ ಅವಘಡದ ನಂತರ ಎಚ್ಚೆತ್ತುಕೊಂಡಿದೆ ಬೆಂಗಳೂರಿನ ಪಬ್ ರೆಸ್ಟೋರೆಂಟ್ ಹುಕ್ಕಾ ಬಾರ್ ಗಳ ಸೇಫ್ಟಿ ಪರಿಶೀಲನೆ ನಡೆಸುತ್ತಾ ಇದೆ 7 ದಿನದ ಒಳಗೆ ಎಲ್ಲಾ ಹುಕ್ಕಾ ಬಾರ್ ಪಬ್ ರೆಸ್ಟೋರೆಂಟ್ ಪರಿಶೀಲನೆ ನಡೆಸಲು ಆದೇಶಿಸಲಾಗಿದೆ ಅಗ್ನಿಶಾಮಕ ಪರವಾನಿಗೆ ಪಾರ್ಕಿಂಗ್ ಜಾಗ ಇದ್ಯಾ ನೆಲಮಾಳಿಗೆ ಇದ್ಯಾ ಕಟ್ಟಡದ ರೂಫ್ ಟಾಪ್ ಬಳಕೆ ಆಗಿದ್ಯಾ ಅನ್ನೋ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ ಕ್ಲೌಡ್ ಕೆಫೆ ಮಹಾದೇವಪುರ ವಲಯ ಮೂನ್ ಕೆಫೆ ಮಹಾದೇವಪುರ ವಲಯ ಬ್ಯಾಕ್ ಸ್ಟ್ರೀಟ್ ಮಹಾದೇವಪುರ ವಲಯ ಮೈ ಕೆಫೆ ಬೊಮ್ಮನಹಳ್ಳಿ ವಲಯ ಶೀಶಾ ಲ್ಯಾಬ್ ಬೊಮ್ಮನಹಳ್ಳಿ ಕೆಫೆ ಅಜಿಯೂರ್ 52 ಪೂರ್ವ ವಲಯ ಸ್ಕೈ ಡೆಕ್ 52 ಪೂರ್ವ ವಲಯ ಬ್ಲೋ ಬೌಟ್ ಪೂರ್ವ ವಲಯ ಪ್ಲೇಮ್ಸ್ 52 ಪೂರ್ವ ವಲಯ ಲಿಟ್ ಗ್ಯಾಸ್ಟ್ರೋ ಪಬ್ 29 ಪೂರ್ವ ವಲಯ ಸ್ಮೋಕ್ ಇಟ್ ಅಪ್ ಪೂರ್ವ ವಲಯ ಸಿಆರ್ 7 ಲಾಂಚ್ ಪೂರ್ವ ವಲಯ ಒಟ್ಟು 1118 ಹುಕ್ಕಾ ಬಾರ್ ಪಬ್ಗಳ ದಾಖಲೆಗಳನ್ನು ಪಾಲಿಕೆ ಪರಿಶೀಲಿಸಿದೆ ಈ ಪೈಕಿ 86 ಹುಕ್ಕಾ ಬಾರ್ ಪಬ್ಗಳಿಗೆ ಸಮರ್ಪಕ ದಾಖಲೆ ಕೊಡುವಂತೆ ಪಾಲಿಕೆ ನೋಟಿಸ್ ಕೊಟ್ಟಿದೆ ಇನ್ನು ಈವರೆಗೆ 12 ಹುಕ್ಕಾ ಬಾರ್ಗಳಿಗೆ ಪಾಲಿಕೆ ಬೀಗ ಹಾಕಿದೆ ನಾವು ನಮ್ಮ ಸ್ಪೆಷಲ್ ಕಮಿಷನರ್ ಹೆಲ್ತ್ ಗೆ ಹೇಳಿದೀವಿ ಅವರು ಎಲ್ಲಾ ಡೈರೆಕ್ಷನ್ ಕೊಟ್ಟಿದ್ದಾರೆ ಈಗ ಈ ಪ್ರಕಾರ ಯಾವ ಯಾವ ಕಡೆಗೆ ಫುಡ್ ಅಂಡ್ ಬಿವರೇಜಸ್ ಹಬ್ ಅಂತ ಹೇಳ್ತಾರೆ ಅಂದ್ರೆ ಜಾಸ್ತಿ ಮಟ್ಟಕ್ಕೆ ರೆಸ್ಟೋರೆಂಟ್ ಇದೆ ಏನನ್ನೋ ನಡೆಯತಾ ಇದೆ ಅಲ್ಲಿ ಎಲ್ಲಾ ಟ್ರೇಡ್ ಲೈಸೆನ್ಸ್ ಚೆಕ್ ಮಾಡಬೇಕು ಅಂತ ಹೇಳಿದೀವಿ ರೂಫ್ ಟಾಪ್ ಮೇಲೆ ಇರತಕ್ಕಂತ ಲೈಸೆನ್ಸ್ ಗಳನ್ನು ಇನ್ನು ವೀಕ್ಷಣೆ ಮಾಡಿ ಅದಕ್ಕೆ ಸರಿಯಾದ ನಮ್ಮದು ಟ್ರೇಡ್ ಲೈಸೆನ್ಸ್ ಇದೆ ಅಥವಾ ಇಲ್ಲ ನೋಡ್ಕೊಳ್ಳಿ ಅವರಿಗೆ ಬೇರೆ ಬೇರೆ ಕಡೆಯಿಂದ ಫೈರ್ ಡಿಪಾರ್ಟ್ಮೆಂಟ್ ಆಗಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಲಿ ಅಲ್ಲಿಂದ ಬರತಕ್ಕಂತ ಎನ್ಓಸಿ ಇದೆ ಅಥವಾ ಇಲ್ಲ ಚೆಕ್ ಮಾಡಿ ಅಂತ ಕಳೆದ 2 ದಿನಗಳಿಂದ ಅಗ್ನಿಶಾಮಕ ಇಲಾಖೆ ಮತ್ತು ಬಿಬಿಎಂಪಿ ಅಧಿಕಾರಿಗಳ ಪರಿಶೀಲನೆ ಭರದಿಂದ ಸಾಗಿದ್ದು ಹಲವೆಡೆ ರೂಲ್ಸ್ ಬ್ರೇಕ್ ಆಗಿರೋದು ಕಂಡುಬಂದಿದೆ ಇನ್ನಾದರೂ ಅನಾಹುತಗಳಿಗೆ ಕಡಿವಾಣ ಬೀಳುತ್ತಾ ಕಾದ್ ನೋಡಬೇಕು ಆಶಿಕ್ ಮುಲ್ಕಿ ಜೊತೆ ಮುನಿರಾಜು ನ್ಯೂಸ್ 18 ನಾಡಿನೆಲ್ಲೆಡೆ ದಸರಾ